ಬಿಜೆಪಿ ಮಂತ್ರಿಗಳು ನಾವು ಮಾಡಿದ್ದೆ ತಾವು ಮಾಡ್ತಾ ಇದ್ದೀರಾ? ನಾನು ಇವತ್ತು ನೋಡ್ತಾ ಇದ್ದೀನಿ, ನೋಟ್ ಶುರು ಹಾಕಿನ ಮುಂಚೆಯಿಂದ ನೋಡ್ತಾ ಇದ್ದೀನಿ. ಅಪರೂಪಕ್ಕೆ ನೀವು ನೋಡ್ತಾ ಇದ್ದೀರಾ ನೋಡಿ ಅಂತ. ಹೇಳ್ರಿ ಚನ್ಪಟ್ನಾಯಕ್ ಏನಾಯ್ತು ಕೋರ್ಟ್ ರೋಡು? ಎಲ್ಲರೂ ಹಿಂದೆ ಬರ್ರಪ್ಪ. ಸರ್ ಏರಿ ಮೇಲೆ ಮಾಡ್ಬೇಕಷ್ಟೇ. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವೇ ಕಂಟ್ರಾಕ್ಟರ್ ಆಗಿದ್ರೆ ಮಾಡ್ಬೋದಾಗಿತ್ತು. ಬಿಜೆಪಿ ಇರೋದು ಕಂಟ್ರಾಕ್ಟರ್ಗಳೆಲ್ಲ ಬಿಜೆಪಿ ಅವ್ರಿಗೆ ಕರ್ಕೊಂಡ್ ಬಂದಿದ್ದೀವಲ್ಲ ಕಂಟ್ರಾಕ್ಟರ್ ನೋಡಿ ಮಾಡಿಸಿ. ಪವರ್ಫುಲ್ MP ಕಲಿಸ್ ನಾನೆಲ್ಲಾರ ಬಂದು ಕಾಂಟ್ರಾಕ್ಟ್ ಮಾಡಿಸಿದ್ದೀರಾ? ವಿಚಾರ ಪ್ರತಾಪ ಮಾಡಿ ಕಂಟ್ರಾಕ್ಟರ್ಗಳು ನೋಡೋ ನಿಮ್ ಬಿಜೆಪಿನಲ್ಲಿರೋರೆಲ್ಲ ಕಂಟ್ರಾಕ್ಟ್ ಎಲ್ಲ ಕಣೆ. ಬಂದಿದ್ದೀನಿ ಯಾರಾದ್ರೂ ಮಾಡಿ ಕನಕಪುರ ರೋಡ್ ಮಾಡ್ಕೋಬೇಕಾರೆ ನಾಳೆ ಬೆಳಿಗ್ಗೆ ಇವ್ ರೋಡ್ ಬಂದ ಹೋಯ್ತಪ್ಪ, ನಾವು ಹೆಂಗ್ ಹೋಗುದು ಹೇಳಿ ಮಾಡ್ಸನ್ ಬಂದ. ಮಾಡ್ರಿ ಶುರು ಮಾಡ್ರಿ ಈಗ ಟೆಂಡರ್ ಕರೆದವರಲ್ಲ ಇದು ಮಾಡ್ಸ್ರಿ. ಆಮೇಲೆ ಏನೇನೋ ಮಾತಾಡ್ಬಿಡಿ, ಟೆಂಡರ್ ಯಾಕೆ ಕರೀತಾರ್ರಿ? ಬ್ಯಾಂಕ್ ಅವರು ಟೇಕ್ ಓವರ್ ಮಾಡಿದಾರೆ, ಬ್ಯಾಂಕ್ ಅವ್ರು ಮಾಡ್ತಾ ಇದಾರೆ ರೀ. ಶುರು ಆಗುತ್ತೆ ಸರ್ 15 ದಿವಸ ಒಳಗಡೆ ಬ್ಯಾಂಕ್ ಅವರು ಅದನ್ನ ಮಾಡಿ. ಮೊದಲು ಈ ಮೈಸೂರು ರೋಡು ಅಲ್ಲಿ ಚೌಕ್ ಆಗುತ್ತಲ್ಲಪ್ಪ, ಹೋಗಿ ಇಲ್ಲಿಂದ ಹೋಯ್ತೀವಿ ಬಾರ ಖುಷಿಯಿಂದ, 5 ನಿಮಿಷ ಬರ್ತೀವಿ ಬೆಂಗಳೂರಿಗೆ ಅಂತ ಅಲ್ಲಿ ಹೋಗಿ ಅಲ್ಲಿ ಸಿಗಾಕೊತ್ತೀವಿ. ಹೇಳ್ರಿ ಫಸ್ಟ್ ಯಾರು ರೈಸ್ ಮಾಡಿದ್ದು ಇಶ್ಯೂನ? ಎದುರ್ಕೊಂಡು ಹೇಳ್ತಾ ಇದ್ವಿ ಎದುರ್ಕೊಂಡ್ಬಿಡಕ್ಕೆ ಅವ್ರಿಗೆ ಬಿಟ್ಟು ಅಂತ. ಇವ್ ಕರೆಕ್ಟ್ ಆಗಿ ಹೇಳಿ ಏ ರೈಸ್ ಮಾಡೋದು ಅವರೇ ಅಪ್ಪ, ಎಂ ಪಿ ಅವ್ರು ಡ್ಯೂಟಿ ಮಾಡ್ತಾರ್ರಿ, ಮಾಡಿ ಕೆಲಸ. ಎಲ್ಲಿದೆ ಹೋಗಿ ಇಲ್ಲಿಂದ ಗಾಡಿಗಳು ಇಳಿತು ಹತ್ತು ಅಂತ ಅಂದಾಗ ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.